ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವ ಮೂಲಕ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸಬೇಕು ಎಂದು ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಂಪನಗೌಡ ಬಾದಲ್ಲಿ ಹೇಳಿದರು. ಸಿಂಧನೂರು ತಾಲೂಕಿನ ಕೆ ಹಂಚಿನಾಳ್ ಕ್ಯಾಂಪ್ ಗಾಂಧಿನಗರ್ ತಾಯಮ್ಮ ಕ್ಯಾಂಪ್ನಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು. ಕಾಂಗ್ರೆಸ್ ಪಕ್ಷವು ಜನಪರವಾದ ಕಾರ್ಯಗಳನ್ನು ಮಾಡುತ್ತದೆ. ದೇಶಕ್ಕೆ ಕಾಂಗ್ರೆಸ್ ಕೊಡುಗೆ ಅಪಾರವಾಗಿದೆ ಎಂದರು. ಸೂಗರಪ್ಪ ಗೌಡ, ಭಾಷಾ ಹಾಗಲ್ದಾಳ್ ಸೇರಿದಂತೆ ಹಲವರಿದ್ದರು. ಎಲ್ಲ ಎರಡು ರಸ್ತೆಗಳು ಒಳ್ಳೆ ರಸ್ತೆ ಮಾಡ್ತೀನಿ, ಕುಡಿ ನೀರಿದ್ದು ಬಸ್ಸು ಸರಿಯಾಗಿ ಅವ್ರಿಗೆ ಸ್ಕೀಮ್ ಅದವ ಸ್ಕೀಮ್ ಉಪಯೋಗ ಮಾಡ್ಕೇರಿ ನೀವು. ಅವಾಗ ನಾವಿದ್ದ ಕೊಟ್ಟು ನೀವು ಮಾಡ್ಕೊಳ್ಳಲ್ಲ ಅಂದ್ರೆ ನಾವೇನ್ ಅಧಿಕಾರ ಇಲ್ಲ, ಅಧಿಕಾರ ಕೆಲಸಗಳಿವೆ ಅಷ್ಟೇ, ಬೇರೆ ಏನಿಲ್ಲ. ಈಗ ಕ್ಯಾಂಪ್ ನಮ್ ಸಿಂಗಾಪುರ್ ಆಗ್ಬೇಕಂತ ಏನಿಲ್ಲ. ನಮ್ಗೆ ನಮ್ಮ ಆಸೆಗಳು ಜಗ್ಗದವ, ಆದ್ರೆ ಅವಶ್ಯಕತೆಗಳು ಮಾತ್ರ ಕೆಲವೇ ಅದವ. ಹಾಗಾಗಿ ಅಂತ ಅವಶ್ಯಕತೆಗಳನ್ನು ತಾವು ಪೂರೈಸಬೇಕು. ಅದರಲ್ಲಿ ಒಂದು ನಾಲ್ಕು ಅವಶ್ಯಕತೆಗಳನ್ನು ಹೇಳ್ತಾ ಇದ್ದೀನಿ. ಒಂದು, ಮುಖ್ಯ ರಸ್ತೆಯಿಂದ ನಮ್ಮ ಕ್ಯಾಂಪ್ಗೆ ಸಂಪರ್ಕಿಸುವ ಒಂದು ರಸ್ತೆ, ಸರಿಯಾದ ಡಾಂಬರೀಕರಣ ಇಲ್ಲ ಮತ್ತು ಅಗಲೀಕರಣ ಇಲ್ಲ, ಅದು ಒಂದು ಫಸ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಮನವಿ. ಎರಡನೇದು, ಸರಿಯಾದ ನೀರುಗಳು ಬರ್ತಾ ಇದಾವೆ, ಆದರೆ ಅದರಲ್ಲಿ ಶುದ್ಧೀಕರಣ ನೀರಿಲ್ಲ ನಮಗೆ. ಆ ಶುದ್ಧೀಕರಣ ಘಟಕವನ್ನು ಮಾಡಿಕೊಡ್ಬೇಕು. ಇನ್ನೊಂದು, ಕೆಳಗಡೆ ರಾಜನವರ ಕ್ಯಾಂಪ್ ಅಂತ ಇದೆ, ನಮ್ಮ ಕ್ಯಾಂಪ್ಗೆ ಸಂಬಂಧಪಟ್ಟಂತ ಇನ್ನೊಂದು ಕ್ಯಾಂಪ್, ಅವರಿಗೆ ಒಟ್ಟ ಕುಡಿಯುವ ನೀರೇ ಇಲ್ಲ. ಹಾಗಾಗಿ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಒಂದೇದು, ನೆಕ್ಸ್ಟ್ ಸಿಸಿ ರೋಡ್. ನಮ್ಮ ಗ್ರಾಮದಲ್ಲಿ ಕೆಲವೇ ಕೆಲವು ರಸ್ತೆಗಳಿವೆ, ಅದು ಒಂದು ಹತ್ತು ಹನ್ನೆರಡು ಇದ್ರೆ ಅದರೊಳಗೆ ಒಂದು ಎರಡು ಮೂರು ಗ್ರಾಮ ಪಂಚಾಯತ್ ವತಿಯಿಂದ ಸಿಸಿ ರೋಡ್ಗಳಾಗಿವೆ, ಉಳಿದಂತ ಯಾವ ಸಿಸಿ ರೋಡ್ ಇಲ್ಲ. ಹಾಗಾಗಿ ಈ ಬಾರಿ ತಾವು ಜಯಶಾಲಿಯಾಗಿ ಬರ್ತೀರಂತ ಭರವಸೆ ನಮ್ಮಲ್ಲಿದೆ. ಆ ಬಂದ ಮೇಲೆ ನಮ್ಮ ಕ್ಯಾಂಪ್ಗೆ ಈ ನಾಲ್ಕು ಬರೋಸ್ಲು ಇಂಡೆಕ್ಸ್ ಕೊಡ್ತಾರಂತ ತಮ್ಮಲ್ಲಿ. ಆಮೇಲೆ ಕೆಲವು ಮಹಿಳೆಯರು ಪೆನ್ಷನ್ ಸರಿಯಾಗಿ ಬರ್ತಾ ಇಲ್ಲ, ಅದು ಒಂದು ಸ್ವಲ್ಪ ಗಮನ ಹರಿಸಿ ಅದೊಂದು ಮಾಡಿಕೊಡ್ತಾರಂತ ತಮ್ಮಲ್ಲಿ ಮನವಿ ಮಾಡ್ತಾ ನಮ್ಮ ಚೆಕ್ ಸ್ವಾಗತವನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಎಂಟೇಸರ್ ಕ್ಯಾಂಪಿನ ಕಾಂಗ್ರೆಸ್ನ ಮತದಾರ ಬಾಂಧವರಿಗೆಲ್ಲರಿಗೂ ನಾನು ಹೇಳೋದೇನೆಂದ್ರೆ, ಕರ್ನಾಟಕದಲ್ಲಿ 40 ವರ್ಷದ ರಾಜಕಾರಣಿ ದುಡ್ಡಿಲ್ದಂಗೆ ದುಡ್ಡಿನ ಸಲುವಾಗಿ ರಾಜಕಾರಣಿ ಯಾರನ್ನ ಮಾಡ್ತಾರಂದ್ರೆ 724 ಕ್ಷೇತ್ರದಲ್ಲಿ ಹಂಪನಗೌಡ ಅಂತೇಳಿ ನಾನು ಬಹಳ ಗಟ್ಟಿ ಮಾತಲಿಂದ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ಅವರ ಮನೆ ಮಗನಾಗಿ ಒಂದು ಬಹಳ ಹತ್ತರಲಿಂದ ನಾನು ನೋಡ್ತಾ ಇದ್ದೀನಿ. ನಾವು ಏನಾದರೂ ಆಲೋಚನೆ ಮಾಡಬೇಕಾದ್ರೆ, ಇವತ್ತು ಒಂದು ಏನಾದರೂ ನಾವೊಂದು ವಸ್ತುವನ್ನು ಖರೀದಿ ಮಾಡಬೇಕಾದ್ರೆ, ಒಂದು ಏನನ್ನ ತಗೋಬೇಕಾದ್ರೆ ನಾವು ಹೆಂಗೆ ಆಲೋಚನೆ ಮಾಡ್ತೇವೆ. ಈಗ ಈ 2023 ನಾಳೆ 10ನೇ ತಾರೀಕು ಚುನಾವಣೆಯಲ್ಲಿ ನಡೆಯುವಂಥ ಅಭ್ಯರ್ಥಿಗಳ ಬಗ್ಗೆ ನೀವೊಂದು 10 ನಿಮಿಷ ಆಲೋಚನೆ ಮಾಡಿ. 10 ನಿಮಿಷ ಆಲೋಚನೆ ಮಾಡಿ ಯಾವ ವ್ಯಕ್ತಿಗೆ ನಾವು ಹಾಕ್ಬೇಕು, ಯಾವ ವ್ಯಕ್ತಿ ಬಂದರೆ ನಾವು ಸರಳವಾದ ಜೀವನ ಮಾಡ್ಬೋದು, ಯಾವ ವ್ಯಕ್ತಿ ಬಂದು ದುಡ್ಡಿನ ಸಲಹೆ ಮಾಡ್ತಾರ ಇಲ್ಲಾಂದ್ರೆ ರಾಜಕಾರಣಿ ಸಲಹೆ ಮಾಡ್ತಾರ ಅನ್ನೋದೊಂದು ಆಲೋಚನೆಯನ್ನು ಮಾಡಿರಿ. ನೀವು ಯುವಕರು ನೀವು ಭಾಳ ಆಲೋಚನೆ ಮಾಡ್ಬೇಕಾದ ವಿಷಯ. ಯಾಕಂದ್ರೆ ನೀವೆಲ್ಲ ನೋಡ್ಬೋದು, ಇವತ್ತು ಹೇಳ್ತಾರ ನಮ್ಮ ಕಳೆದ ಶಾಸಕರಾದಂಥ ನಾಡಗೌಡರು, ನಾನು ಭಾಳ ಅಭಿವೃದ್ಧಿ ಮಾಡೀನಿ, ಭಾಳ ಕೆಲಸ ಮಾಡೀನಿ. ಎಲ್ಲರೂ ತಿಳ್ಕೋಬೇಕಾಗಿದ್ದು ಏನಪ್ಪ ಅಂದರೆ, ಯಾರು MLA ಆದ್ರೂ ನಮಗೆ 3C12 ಜೈ ಬಂದ್ಮೇಲೆ ನಮ್ಮ ಕ್ಷೇತ್ರಗಳಿಗೆ ಇಷ್ಟು ದುಡ್ಡು ಅಂತೇಳಿ HKDPಲ್ಲಿ ಗುಲ್ಬರ್ಗದಲ್ಲಿ ತೆಗೆದಿಡ್ತಾರೆ. ನೀವು MLA ಆದ್ರೂ ಒಂದು ಕ್ಷೇತ್ರಕ್ಕೆ 50 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ದುಡ್ಡನ್ನು ಬರ್ತಾ ನಾವು ಎಲ್ಲಾದರೂ ನಾವು ಸಿಸಿ ರೋಡು ನಮ್ಮ SC ST ಕಾರ್ಪೊರೇಷನ್ನಲ್ಲಿ SC ST ಮನೆಗಳಿಲ್ಲದ ಅಲ್ಲೆಲ್ಲ ಸಿಸಿ ರೋಡು ಹಾಕೋ ವ್ಯವಸ್ಥೆ ನಮ್ಮ 3C12 ಯಾರು ತಂದಾರ? ಅದು ಕಾಂಗ್ರೆಸ್ನ ಕೊಡುಗೆ. ಅದು ಕಾಂಗ್ರೆಸ್ನ ಕೊಡುಗೆಲಿಂದ ಬಂದ ದುಡ್ಡನ್ನು ಇವತ್ತು ಖರ್ಚು ಮಾಡ್ತಾರೆ. ಇವ್ರು ಮಾಡಲಿಲ್ಲಪ್ಪ ಅಂದ್ರೂ ವಾಪಸ್ ಹೋಗುತ್ತೆ. ಅದನ್ನು ನೀವು ಆಲೋಚನೆ ಮಾಡ್ಬೇಕು. ಇವತ್ತು ಏನನ್ನ ಅಭಿವೃದ್ಧಿ ಮಾಡ್ಯಾರಂತ ಹೇಳ್ತಾರಂದ್ರೆ ಅವ್ರ ಲಾಭಕ್ಕೆ. ಯಾರಾದ್ರೂ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ಅವ್ರ ಕೆಲಸ ಮಾಡಿದವ್ರು